ದೆಹಲಿಯಲ್ಲಿದ್ದಾಗ ನೀವು ವಿಚಾರ ಗಮನಿಸಿರ್ತೀರ ನಟ ದರ್ಶನ್ ವಿಚಾರಕ್ಕೆ, ರಾಯಲ್ ಟ್ರೀಟ್ಮೆಂಟ್ ವಿಚಾರ? ನೋಡಿ, ನಾನು ಅದರ ಬಗ್ಗೆ ಚರ್ಚೆ ಮಾಡಲ್ಲ. ಇವತ್ತು ಆ ರೀತಿಯ ಘಟನೆಗಳು ರಾಜ್ಯದಲ್ಲಿ ಪ್ರತಿದಿನ ನಡೀತಾ ಇದೆ. ದರ್ಶನ್ ಅವರ ಇದು ಘಟನೆ ಒಂದು ಭಾಗ. ಈ ಸರ್ಕಾರ ಬಂದ ನಂತರ ಪ್ರತಿದಿನ ಮಾನವನ ಒಂದು ಜೀವದ ಬಗ್ಗೆ, ಯಾರದಾದ್ರೂ ಒಂದು ಜೀವ ತೆಗೀತಕ್ಕಂಥದ್ರಲ್ಲಿ ಭಯಭಕ್ತಿನೇ ಹೊರಟೋಗಿದೆ. ಅದಕ್ಕೆ ಕಾರಣ ಈ ಸರ್ಕಾರದ ಆಡಳಿತ. ಇದೊಂದು ಘಟನೆಯನ್ನೇ ಯಾತಕ್ಕೆ ನಾವು ಕ್ರೋಧೀಕರಿಸ್ತಾ ಮಾತಾಡಬೇಕು. ರಾಜ್ಯದಲ್ಲಿ ಎಷ್ಟು ಪ್ರಕರಣಗಳು ಈ ಸರ್ಕಾರ ಬಂದ ನಂತರ ಪ್ರತಿದಿನ ಒಂದಲ್ಲ ಒಂದು ಭಾಗದಲ್ಲಿ ಯಾವ ರೀತಿ ನಡೀತಾ ಇದೆ, ಎಷ್ಟು ಕೊಲೆಗಳಾಗ್ತದೆ, ಹಲವಾರು ವೈಯಕ್ತಿಕವಾದ ಕಾರಣಗಳಿರ್ಬೋದು. ಆ ವೈಯಕ್ತಿಕವಾದ ಕಾರಣಗಳಿಂದ ಇವತ್ತು ಕೊಲೆ ಮಾಡತಕ್ಕಂಥದ್ದು, ಜೀವ ತೆಗೀತಕ್ಕಂಥದ್ದು ಎಷ್ಟು ಸುಲಭ ಆಗಿದೆ ಈ ರಾಜ್ಯದಲ್ಲಿ. ಈ ಥರ ಇತ್ತ ಮೊದಲೇವಾದವರು ಈ ರೀತಿಯ ಒಂದು ಜೀವ ತೆಗೀತಕ್ಕಂಥದ್ದು, ಇದಕ್ಕೆ ಕಾರಣ ಇವತ್ತು ಏಕೆಂದರೆ ಸರ್ಕಾರದಲ್ಲಿ ಇರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳೇ ಹಣದ ವ್ಯಾಮೋಹದ ಬಲಿಯಾಗಿ. ಏಕೆಂದರೆ ಅವರು ಪಾಪ ಅಲ್ಲಿ ಕೊಟ್ಟು ಬಂದವರಲ್ಲ, ಅಲ್ಲಿ ಸಂಪಾದನೆ ಮಾಡಬೇಕಲ್ಲ. ಅದಕ್ಕೋಸ್ಕರವಾಗಿ ಇವತ್ತು ಆಡಳಿತದಲ್ಲಿ ಸಂಪೂರ್ಣವಾಗಿ ಕುಸಿತ ಆಗಿದೆ. ಅಧಿಕಾರಿಗಳಿಗೂ ನಾವು ದೋಷ ಕೊಡಲ್ಲ. ಈ ಸರ್ಕಾರ ಇದನ್ನು ಒಂದು ಗಾದೆ ಇದೆಯಲ್ಲ, ಹಿಂದೆ ಎದ್ದ ರಾಜ ತಥಾ ಪ್ರಜೆ, ಎದ್ದ ರಾಜ ತಥಾ ಪ್ರಜೆ, ಏನು ಮಾಡೋಕ್ಕಾಗಲ್ಲ. ಇದರಿಂದ ಹೆಚ್ಚಿನ ನಾವು ನಿರೀಕ್ಷೆ ಇಟ್ಕೊಳ್ಳಿಕ್ಕಾಗಲ್ಲ.